ಕುಂದಗೋಳ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಚಿಕಿತ್ಸೆ ಪಡೆಯುತ್ತಿರುವಂತಹ ರೋಗಿಗಳಿಗೆ ಪ್ರತಿನಿತ್ಯ 2 ಮೊಟ್ಟೆಗಳನ್ನ ನೀಡಿ ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬುತ್ತಿದ್ದಾರೆ. ಪಟ್ಟಣದ ಚಿದಾನಂದ ಭೈರಪ್ಪನವರು ಹಾಗೂ ಅವರ ಸ್ನೇಹಿತ ಬಳಗ ಯಾವ ಪ್ರಚಾರವೂ ಇಲ್ಲದೆ ನಿತ್ಯವೂ ಆಸ್ಪತ್ರೆಯಲ್ಲಿ ಕೋವಿಡ್ ಚಿಕಿತ್ಸೆ ಪಡೆಯುವಂತಹ ಪ್ರತಿಯೊಬ್ಬರಿಗೂ ಕುದಿಸಿದ 2 ಮೊಟ್ಟೆಯನ್ನ ಉಚಿತವಾಗಿ ವಿತರಣೆಯನ್ನ ಮಾಡುತ್ತಿದ್ದಾರೆ. S9 ಪ್ರತಿನಿಧಿಯೊಂದಿಗೆ ಚಿದಾನಂದ ಭೈರಪ್ಪನವರು ಮಾತನಾಡಿ, ನಮ್ಮ ಸ್ನೇಹಿತರು ಹಾಗೂ ನಾವುಗಳು ನಿತ್ಯವೂ ಕೋವಿಡ್ ಚಿಕಿತ್ಸೆ ಪಡೆಯುವಂತಹ ವ್ಯಕ್ತಿಗಳಿಗೆ ರಾತ್ರಿ 2 ಮೊಟ್ಟೆಗಳನ್ನ ಪ್ರತಿಯೊಬ್ಬರಿಗೂ ನೀಡುತ್ತಿದ್ದೇವೆ. ರೋಗಿಗಳು ಯಾವುದೇ ರೀತಿಯ ಆತಂಕ ಪಡಬಾರದು. ವೈದ್ಯರು ನಿಮ್ಮ ರಕ್ಷಣೆಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ನಿಮ್ಮಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗಿದ್ರೆ ಯಾವ ರೋಗವೂ ನಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ. ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಬಳಸಬೇಕು. ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರದು. ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬೇಕು. ಚಿಕಿತ್ಸೆ ಪಡೆಯುವಂತ ಕೋವಿಡ್ ರೋಗಿಗಳು ಆರೋಗ್ಯವಾಗಿ ಹೋಗುವವರೆಗೂ ಉಚಿತ ಮೊಟ್ಟೆಯನ್ನ ನೀಡುತ್ತೇವೆ ಎಂದು ಹೇಳಿದರು. ಮಂಜುನಾಥ್ ಶಿವಕನವರ್, S9 TV, ಕುಂದಗೋಳ.